ನಮಸ್ಕಾರ ಎಲ್ರಿಗೂ ಆಹಾ ಅಂತ ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತಟ್ಟೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಬಿಡ್ದಿ ತಟ್ಟೆ ಇಡ್ಲಿ ಬಗ್ಗೆ ಕೇಳಿರಬಹುದು. ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ನಾವು ಕೂಡ ಮನೆಯಲ್ಲಿ ಹೇಗೆ ಮಾಡಬಹುದು ಅಂತ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಕೆಲವೊಂದು ಟಿಪ್ಸ್ಗಳು ಕೂಡ ನಿಮಗೆ ಸಿಗುತ್ತೆ. ತಟ್ಟೆ ಇಡ್ಲಿ ಮಾಡಲಿಕ್ಕೆ ನಾನಿಲ್ಲಿ ಮಲ್ಲಿಗೆ ಇಡ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ 3 ಕಪ್ ಅಷ್ಟು. ಇದೇ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಇಲ್ಲ ಅಂದರೆ ರೇಷನ್ ಅಕ್ಕಿ ಕೂಡ ಬಳಸಬಹುದು, ತೊಂದರೆ ಇಲ್ಲ. ಈ ಅಕ್ಕಿಯನ್ನು 2-3 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಈ ನೀರನ್ನ ತೆಗೆದು ಮತ್ತೆ ಅಕ್ಕಿ ಮುಳುಗೋಷ್ಟು ಬೇರೆ ನೀರನ್ನು ಸೇರಿಸಿ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಈಗ ಬೇರೆ ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಉದ್ದಿನಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ 2-3 ಬಾರಿ ಚೆನ್ನಾಗಿ ತೊಳ್ಕೋಬೇಕು. ತೊಳೆದ್ಬಿಟ್ಟು ನೀರನ್ನು ತೆಗೆದು ಮತ್ತೆ ಬೇರೆ ನೀರನ್ನು ಸೇರಿಸಿ ಮುಚ್ಚಿಡೋಣ. ಈಗ ಇನ್ನೊಂದು ಬೌಲ್ನ ತೊಗೊಂಡು ಅದಕ್ಕೆ 1/2 ಚಮಚದಷ್ಟು ಮೆಂತ್ಯ, ಹಾಗೆ 1/2 ಕಪ್ಪಷ್ಟು ಅವಲಕ್ಕಿ, 1/2 ಕಪ್ಪು ಸಬ್ಬಕ್ಕಿನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ 2 ಬಾರಿ ತೊಳೆದ್ಬಿಟ್ಟು ನೀರನ್ನ ತೆಗೆದು ಮತ್ತೆ ಬೇರೆ ನೀರನ್ನು ಹಾಕಿ ಮುಚ್ಚಿಡೋಣ. ಇದಿಷ್ಟು ಕೂಡ ಮಿನಿಮಮ್ ಒಂದು 6 ಆದರೂ ನೆನಿಬೇಕು. 6 ಆಗಿದೆ ನೋಡಿ, ಇವಾಗ ಎಲ್ಲವೂ ಕೂಡ ಚೆನ್ನಾಗಿ ನೆಂದಿದೆ. ಈಗ ಇದ್ರ ನೀರನ್ನು ತೆಗೆದ್ಬಿಟ್ಟು ರುಬ್ಕೊಳ್ಳೋಣ. ನೀವು ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲಾದರೂ ರುಬ್ಬೋದು, ನಾನು ಮಿಕ್ಸಿ ಜಾರ್ನಲ್ಲಿ ರುಬ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಅಕ್ಕಿಯನ್ನು ರುಬ್ಕೋಬೇಕು. ಸ್ವಲ್ಪ ನೀರನ್ನ ಸೇರಿಸಿ ನೋಡಿ, ಚಿರೋಟಿ ರವೆ ಹದಕ್ಕೆ ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ಅಕ್ಕಿ ಮಾತ್ರ ಚಿರೋಟಿ ರವೆ ಹದದಲ್ಲಿ ರುಬ್ಕೊಳ್ಳಿ, ಸ್ವಲ್ಪ ತರಿ ಇರಲಿ. ಈಗ ಅಕ್ಕಿ ರುಬ್ಬಿದ ನಂತರ ಅದೇ ಜಾರಿಗೆ ಉದ್ದಿನಕಾಳನ್ನು ಹಾಕಿ ರುಬ್ಕೋತಾ ಇದ್ದೀನಿ. ಇದನ್ನಂತೂ ಈ ಥರ ತುಂಬ ನುಣ್ಣಗೆ ರುಬ್ಕೋಬೇಕು. ಈಗ ಅಕ್ಕಿ ರುಬ್ಬಿ ಹಾಕ್ಕೊಂಡಿರೋಂಥ ಪಾತ್ರೆಗೇ ಈ ಉದ್ದಿನ ಹಿಟ್ಟನ್ನು ಸೇರಿಸಿದ್ದೀನಿ. ಈಗ ಸಬ್ಬಕ್ಕಿ ಮತ್ತು ಅವಲಕ್ಕಿಯನ್ನು ರುಬ್ಕೊಂಡಿದ್ದೀನಿ. ಇದನ್ನು ಕೂಡ ತುಂಬ ಪೇಸ್ಟ್ ಥರ ನುಣ್ಣಗೆ ರುಬ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೂರು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಫರ್ಮಿನೇಟ್ ಆಗೋದಕ್ಕೆ ಬಿಡೋಣ. 1-8 ಅವರ್ಸ್ ಫರ್ಮಿನೇಟ್ ಆದಮೇಲೆ ನೋಡಿ, ಹಿಟ್ಟು ಈ ಥರ ಸಾಫ್ಟಾಗಿ ಉದುಗಿ ಬಂದಿರುತ್ತೆ. ಹಿಟ್ಟು ನೋಡಿದ್ರೇ ಗೊತ್ತಾಗ್ತಿರುತ್ತೆ ಎಷ್ಟು ಸಾಫ್ಟಾಗಿದೆ ಅಂತ. ಈಗ ಇಡ್ಲಿ ಏನು ತಟ್ಟೆ ಇಡ್ಲಿ ಮಾಡ್ತೀವಿ ಆ ಪ್ಲೇಟ್ಸ್ಗೆ ಎಣ್ಣೆನ ಸರ್ವ್ಕೋಬೇಕು. ನಾನಿಲ್ಲಿ ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೀನಿ. ಎಲ್ಲ ಪ್ಲೇಟ್ಸ್ಗೂ ಇದೇ ರೀತಿ ಎಣ್ಣೆ ಹಚ್ಚಿಬಿಟ್ಟು ಈಗ ಇದಕ್ಕೆ ಏನು ಇಡ್ಲಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಒಂದೊಂದು ಸೌಟ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ದೊಡ್ಡ ಸೌಟ್ ಆಗಿರೋದ್ರಿಂದ ನಾನು 1 ಹಾಕ್ತಿದ್ದೀನಿ, ಚಿಕ್ಕದಾದರೆ 2 ಹಾಕಿ. ಅಂದರೆ ಈ ಪ್ಲೇಟ್ಗೆ 1/2 ಭಾಗದಷ್ಟು ಹಾಕಿ ಅದು ಉಬ್ಬಿ ಬರೋದ್ರಿಂದ ನಾನು ತುಂಬ ಹಾಕಿಲ್ಲ, 1/2 ಹಾಕಿದ್ರೆ ಸಾಕು. ಈಗ ಒಂದು ಕುಕ್ಕರ್ ಒಳಗಡೆ ನೀರನ್ನ ಹಾಕಿ ಸ್ಟೀಮ್ ಮಾಡಿ ಇದನ್ನು ಬೇಯಿಸ್ಕೋಬೇಕು. 1-8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೇಗನೆ ಆಗುತ್ತೆ. ನೋಡಿ, ಕೈನ ಸ್ವಲ್ಪ ಒದ್ದೆ ಮಾಡ್ಕೊಂಡು ಈ ಥರ ಮುಟ್ಟಿದಾಗ ಅಂಟುತ್ತಾ ಇಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ. ಇವಾಗ 1-2 ನಿಮಿಷ ಅದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ ನಂತರ ಒಂದು ಸ್ಪೂನ್ನ ಒದ್ದೆ ಮಾಡ್ಕೊಳ್ಳಿ, ನೀರು ಗದ್ದುಬಿಟ್ಟು ಆಮೇಲೆ ಈ ರೀತಿ ಸೈಡ್ನೆಲ್ಲ ತೆಕ್ಕೋಬೇಕು. ಈಸಿಯಾಗಿ ಬಂದ್ಬಿಡುತ್ತೆ, ಎಣ್ಣೆ ಚೆನ್ನಾಗಿ ಹಚ್ಚಿದರೆ ಈಸಿಯಾಗಿ ಬರುತ್ತೆ, ಅಂಟ್ಕೊಳ್ಳಲ್ಲ. ನೋಡಿ, ಇಡ್ಲಿ ರೆಡಿ ಆಯಿತು. ಈ ತಟ್ಟೆ ಇಡ್ಲಿ ಸೇಮ್ ನೀವು ಬಿಡ್ದಿಯಲ್ಲಿ ಏನು ತಿಂತೀರೋ ಅದೇ ರೀತಿ ಸಾಫ್ಟಾಗಿ ಸ್ಪಾಂಜಿಯಾಗಿರುತ್ತೆ. ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದ್ರ ಮೇಲೆ ಸ್ವಲ್ಪ ಚಟ್ನಿ ಪುಡಿ ಅಥವಾ ಇಡ್ಲಿ ಪುಡಿ ಅಂತ ಏನು ಹೇಳ್ತೀವಿ ಅದನ್ನು ನಾನು ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ, ಹಾಗೆ ಸ್ವಲ್ಪ ಬಾಂಬೆ ಸಾಗು. ಇದ್ರಿಷ್ಟು ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಒಂದು ಇಡ್ಲಿ ಪುಡಿ ಮತ್ತು ಬಾಂಬೆ ಸಾಗು ರೆಸಿಪಿ ಕೂಡ ನಾನು ಆಗಲೇ ಶೇರ್ ಮಾಡಿದ್ದೀನಿ, ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ, ನೋಡಿಲ್ಲ ಅಂದರೆ ನೋಡಬಹುದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ನಲ್ಲಿ ತಿಳಿಸಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.